ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 12 ಪುಟ 233 235 ಪುನರುತ್ಥಾನವು ದ ರೆಸರೆಕ್ಷನ್. ದೈವ ಸಂಕಲ್ಪದ ಮಹಾಯೋಜನೆಯಾಗಿರುವ ಈ ಒಂದು ವಿಶೇಷ ಘಟನೆಯನ್ನು ಕುರಿತು ಸತ್ಯವೇದದಲ್ಲಿ ಸತ್ತವರ ಪುನರುತ್ಥಾನವೆಂಬುದಾಗಿ ವಿವರಿಸಿದೆ. ಪೌಲನು ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದು ಅಪೋಸ್ತಲರ ಕೃತ್ಯಗಳು 24:15 ಎಂದು ತಿಳಿಸಿದ್ದಾನೆ. 1 ಕೊರಿಂಥ 15 ಆತನು ವಿವರಿಸಿರುವುದೇನೆಂದರೆ, ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಓದವರಲ್ಲಿ ಪ್ರಥಮ ಫಲವೆಂಬುದಾಗಿಯೂ, ಮತ್ತು ಕ್ರಿಸ್ತನು ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಎಂಬುದು. ಆತನು ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. 1 ಕೊರಿಂಥ 15:21-23 ಎಂಬುದಾಗಿ ತಿಳಿಸಿದ್ದಾನೆ. ಏಸು ಕ್ರಿಸ್ತನು ಪುನರುತ್ಥಾನದ ಪ್ರಥಮ ಫಲವಾಗಿರುವಂತೆಯೇ ಆತನೊಂದಿಗೆ ಸಹೋದ್ಯೋಗಿಗಳಾಗತಕ್ಕ ಗುಂಪಿನವರು ಸಹ ಪ್ರಥಮ ಫಲದ ತರಗತಿಗೆ ಸೇರಿರುವವರು ಎಂಬುದಾಗಿ ಪೌಲನು ವರ್ಣಿಸಿದ್ದಾನೆ. ಪ್ರಕಟಣೆ 20:4-6 ಇವರನ್ನು ಕುರಿತು ಪ್ರಥಮ ಪುನರುತ್ಥಾನದಲ್ಲಿ ಎದ್ದು ಬಂದು ಕ್ರಿಸ್ತನೊಂದಿಗೆ 1000 ವರ್ಷ ಆಳತಕ್ಕವರು ಎಂಬುದಾಗಿ ವಿವರಿಸಲ್ಪಟ್ಟಿದೆ. ಏಸು ಕ್ರಿಸ್ತನಂತೆಯೇ ಇವರು ಸಹ ಅತಿ ಉನ್ನತ ಪದವಿಗೆ ಏರಿಸಲ್ಪಟ್ಟು ದೈವೀಕ ಸ್ವಭಾವ ಹೊಂದಿ ಅಮರತ್ವ ಪಡೆಯುವವರು. ಇದೇ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಬೋಧಿಸಲ್ಪಟ್ಟಿರುವ ಅಮರತ್ವದ ನಿರೀಕ್ಷೆ. ಮನುಷ್ಯನಲ್ಲಿ ಅಮರತ್ವವು ಸಹಜವಾಗಿ ನೆಲೆಸಿಲ್ಲ. ಆದರೆ ಯಾರು ಕ್ರಿಸ್ತನೊಂದಿಗೆ ಜೀವಿಸಿ ಆತನ ಹೆಜ್ಜೆಜಾಡಿಯಲ್ಲಿ ನಡೆದು ಪ್ರಥಮ ಪುನರುತ್ಥಾನದಲ್ಲಿ ಎದ್ದು ಕ್ರಿಸ್ತನೊಂದಿಗೆ ಆಳುವುದಕ್ಕೆ ಅರ್ಹತೆಯನ್ನು ಪಡೆಯುತ್ತಾರೋ, ಅವರಿಗೆ ಅಮರತ್ವವು ದೇಹವು ಕೊಡುವಲ್ಪಡುವುದು. ಪೌಲನು ಇದನ್ನೇ 1 ಕೊರಿಂಥ 15:53 ಈ ರೀತಿಯಲ್ಲಿ ವಿವರಿಸಿದ್ದಾನೆ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧಿಕಾರವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಈಗಲೇ ನಾವು ಅಮರತ್ವವನ್ನು ಹೊಂದಿದ್ದೇ ಆದರೆ ನಿಸ್ಸಂಶಯವಾಗಿಯೂ ಪುನರುತ್ಥಾನದಲ್ಲಿ ಅದು ನಮಗೆ ಬಹುಮಾನವಾಗಿ ಕೊಡಲಾಗುವುದಿಲ್ಲ. ಅಮರತ್ವದ ವಾಗ್ದಾನವು ಎಲ್ಲ ಮಾನವ ಕುಲಕ್ಕೂ ಕೊಡಲ್ಪಟ್ಟಿಲ್ಲ ಅಥವಾ ಮಾಡಲ್ಪಟ್ಟಿಲ್ಲ. ಆದರೆ ಯಾರು ನಂಬಿಕೆಯಿಂದ ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ನಡೆಯುತ್ತಾರೋ, ಅಂದರೆ ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ, ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 2:7. ಯಾರು ಪ್ರಥಮ ಪುನರುತ್ಥಾನದಲ್ಲಿ ಸೇರುವರೋ ಅಂಥವರು ಪೌಲನು ಅಪೋಸ್ತಲರ ಕೃತ್ಯ 24:15 ತಿಳಿಸಿರುವ ನೀತಿವಂತರ ಗುಂಪಿನಲ್ಲಿ ಸೇರಿದವರಾಗಿದ್ದಾರೆ. ಯೇಸುಕ್ರಿಸ್ತನ ಮೊದಲನೆಯ ಬರುವಿಕೆಗೆ ಮೊದಲೇ ಜೀವಿಸಿ ಮರಣ ನಿದ್ರೆಯಲ್ಲಿರುವ ಪುರಾತನ ದೇವರ ನಂಬಿಕೆಯುಳ್ಳ ಸೇವಕರೆಲ್ಲ ನೀತಿವಂತರ ಮತ್ತೊಂದು ಗುಂಪಿಗೆ ಸೇರಿದವರಾಗಿದ್ದಾರೆ. ಇವರನ್ನು ಪುರಾತನ ಪಿತೃಗಳು ಎಂಬುದಾಗಿ ಆನ್ಸೆಂಟ್ ವರ್ತಿಸ್ ಕೆಲವು ಸಂದರ್ಭಗಳಲ್ಲಿ ಸೂಚಿಸಲಾಗಿದೆ. ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 11 ಅವರಲ್ಲಿ ಅನೇಕರನ್ನು ಸೂಚಿಸಿ ಅವರೆಲ್ಲ ಶ್ರೇಷ್ಠ ಪುನರುತ್ಥಾನದಲ್ಲಿ ಪರಿಪೂರ್ಣತೆಯನ್ನು ಹೊಂದಿ ಎಬ್ಬಿಸಲ್ಪಡುವರು ಎಂಬುದಾಗಿ ತಿಳಿಸಿದ್ದಾನೆ. ವಾಕ್ಯ 35:40 ಇವರೆಲ್ಲ ನಾವು ತಿಳಿದ ಹಾಗೆ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ಯೇಸು ಕ್ರಿಸ್ತನು ಮತ್ತು ಆತನ ಸಭೆಯನ್ನೊಳಗೊಂಡ ದೈವಿಕ ಕ್ರಿಸ್ತನ ಡಿವೈನ್ ಕ್ರೈಸ್ಟ್ ಮಾನವ ಪ್ರತಿನಿಧಿಗಳಾಗಿ ಸದಾ ಜೀವಿಸುವರು. ಆಸ್ ಹ್ಯೂಮನ್ ರೆಪ್ರೆಸೆಂಟೇಟಿವ್ಸ್.